ಸೊ ಈ ಸೀಟ್ ಮೆಟ್ರಿಕ್ಸು ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತಪ್ಪ ಅಂದರೆ, ಇವಾಗ ಹಾಯ್ ಎಲ್ರಿಗೂ ನಮಸ್ಕಾರ, ಮುಂದಿನ ಸಲ ಶಂಗ ನಡೆಯುವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ತಪ್ಪದೆ ಕ್ಲಿಕ್ ಮಾಡಿ. ಆಯ್ತಾ ಸಬ್ಸ್ಕ್ರೈಬ್, ಬನ್ನಿ ಇವತ್ತಿನ ವೀಡಿಯೋನ ಶೋರ್ ಮಾಡೋಣ. ಸೊ ಓಕೆ ಫ್ರೆಂಡ್ಸ್, ಪಿ ಜಿ ಸಿ ಇಟಿದು ಫಸ್ಟ್ ರೌಂಡು ಸೀಟ್ ಅಲಾಟ್ಮೆಂಟ್ ಪ್ರೊಸೆಸನ್ನು ಬಿಟ್ಟಿದ್ದಾರೆ. ಓಕೆನಾ? ಸೊ ಪಿ ಜಿ ಸಿ ಇಟಿದು ಆಪ್ಷನ್ ಎಂಟ್ರಿ, ಫಸ್ಟ್ ರೌಂಡು ಆಪ್ಷನ್ ಎಂಟ್ರಿ ಏನಿದೆ, ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟು ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ಸೊ ಹೋಗಿ ಆ ವೀಡಿಯೋನ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಸೊ ಅದರಲ್ಲಿ ಟೈಮ್ ಟೇಬಲು ಕರೆಕ್ಟಾಗಿ ಯಾವ್ಯಾವ ಡೇಟ್ಗೆ ಏನೇನು ಮಾಡ್ತಾರೆ ಅಂತ ಅವರು ಕೊಟ್ಟಿದ್ದಾರೆ. ಸೊ ಆ ವೀಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆನಾ? ಯಾವ್ಯಾವ ಡೇಟಲ್ಲಿ ಏನೇನು ನಡೆಯುತ್ತೆ ಅಂತ. ಸೊ ಇವತ್ತಿನ ವೀಡಿಯೋದಲ್ಲಿ ಪಿ ಜಿ ಸಿ ಇ ಟಿ ಫಸ್ಟ್ ರೌಂಡ್ ಸೀಟ್ ಮೆಟ್ರಿಕ್ಸ್, ಓಕೆನಾ, ಮೊದಲ ಸುತ್ತಿನ ಸೀಟ್ ಮೆಟ್ರಿಕ್ಸ್ ಬಿಟ್ಟಿದ್ದಾರೆ. ಸೊ ವೆಬ್ಸೈಟಲ್ಲಿ ನೀವು ಹೋಗಿ ಇಲ್ಲಿ ಪ್ರವೇಶ ಅಂತ ಇದೆಯಲ್ಲ, ಇದ್ರ ಮೇಲೆ ಬಂದು ಇಲ್ಲಿ ಪಿ ಜಿ ಸಿ ಇ ಟಿ 2024 MBA MCA MTech ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಪೇಜ್ ಓಪನ್ ಆಗುತ್ತೆ ನಿಮಗೆ. ಸೊ ಇಲ್ಲಿ ಫಸ್ಟಲ್ಲೇ ಲಿಂಕ್ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಎಮ್ಟೆಕ್ ಎಮ್ ಆರ್ಕಿಟೆಕ್ಚರ್ದು ಒಂದು PDF ಅಲ್ಲಿ ಇದೆ, ಮತ್ತು MCA ಮತ್ತು MBA ಸೆಪ್ರೇಟ್ PDF ಅಲ್ಲಿ ಇದೆ. ಓಕೆನಾ? ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಆ PDF ಓಪನ್ ಆಗುತ್ತೆ ನಿಮಗೆ. ಸೊ ಈ PDFಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಓಕೆನಾ? ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ PDF ಓಪನ್ ಆಗುತ್ತೆ. ಸೊ ಈ PDFಲ್ಲಿ ನೋಡ್ತಾ ಇರ್ಬೋದು ನೀವು ಪಿ ಜಿ ಸಿ ಟಿ ಸೀಟ್ ಮೆಟ್ರಿಕ್ಸನ್ನು ಕೊಟ್ಟಿದ್ದಾರೆ. ಓಕೆನಾ? ಸೊ ಇದು MBAದು ಪಿ ಜಿ ಸಿ ಟಿ ಸೀಟ್ ಮೆಟ್ರಿಕ್ಸು. ಸೊ ಸೀಟ್ ಮೆಟ್ರಿಕ್ಸಲ್ಲಿ ಏನಿರುತ್ತಪ್ಪ ಅಂದರೆ, ಯಾವ ಕ್ಯಾಟಗರಿಗೆ ಎಷ್ಟು ಸೀಟನ್ನು ಆ ಕಾಲೇಜಲ್ಲಿ ಕೊಡ್ತಾರೆ ಅಂತ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ. ಓಕೆನಾ? ಸೊ ಟೋಟಲ್ ಸೀಟ್ಸು ಇಲ್ಲಿರುತ್ತೆ ಲಾಸ್ಟ್ ಕಾಲಮಲ್ಲಿ. ಸೊ ನೋಡ್ಬೋದು, ಈಗ ಫಸ್ಟ್ ಕಾಲೇಜ್ ಯಾವುದಿದು, ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜ್ ಆಫ್ VTU, UBDT ಕಾಲೇಜ್ ಆಫ್ ಇಂಜಿನಿಯರಿಂಗ್ ದಾವಣಗೆರೆ. ಓಕೆನಾ? ಈ ಕಾಲೇಜಲ್ಲಿ ಟೋಟಲ್ ಸೀಟ್ಸ್ 90 ಇದೆ, 90ಅಲ್ಲಿ ಇಲ್ಲಿ ಡಿವೈಡ್ ಆಗಿದೆ. ಓಕೆನಾ? ಸೊ ಇಲ್ಲಿ ಏನಿದೆಯಲ್ಲ ನಂಬರ್ಸು, ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ ನಿಮಗೆ 90 ಬರುತ್ತೆ. ಓಕೆನಾ? ಈ ನಂಬರ್ನೆಲ್ಲ ಆ್ಯಡ್ ಮಾಡಿದ್ರೆ 90 ಬರುತ್ತೆ. ಸೊ ಇದರಲ್ಲಿ ನೋಡೋದಾದ್ರೆ ನೀವು ಕ್ಯಾಟಗರಿ 1G ತ್ರೀ ಸೀಟ್ಸ್ ಇದೆ, 2AG 12 ಸೀಟ್ಸ್ ಇದೆ, ಸೊ 2AH 1 ಸೀಟ್ ಇದೆ, 2BHK ಅವ್ರು ಯಾವುದೇ ಸೀಟನ್ನು ಅಲಾಟ್ ಮಾಡಿಲ್ಲ, ಸೊ 2BG 3 ಇದೆ, 3AG 3 ಇದೆ. ಸೊ ಈ ಥರ ಜನರಲ್ ಮೇಟ್ಗೆ 34 ಇದೆ. ಓಕೆನಾ? ಸೊ ಈ ಕಾಲೇಜಲ್ಲಿ ಜನರಲ್ ಮೇಟ್ಗೆ ಹೈಯೆಸ್ಟ್ ಇದೆ. ಸೊ ಇದೇ ರೀತಿ ಎಲ್ಲ ಕಾಲೇಜಸ್ಸು ಲೀಸ್ಟ್ ಇಲ್ಲಿದೆ. ಓಕೆನಾ? ಸೊ ಇದನ್ನು ನೋಡಿಕೊಂಡು ನೀವು ಆಪ್ಷನ್ ಅಂಟ್ರಿ ಮಾಡಬೇಕು. ಬಟ್ ಇದು ಆ್ಯಕ್ಚುಲಿ ಆಮೇಲೆ ರಿಲೀಸ್ ಮಾಡಿದ್ದಾರೆ. ಸೊ ಇದ್ರ ಪ್ರಕಾರ ಇವಾಗ ಸೀಟ್ ಅಲಾಟ್ ಆಗುತ್ತೆ ನಿಮಗೆ. ಅಲಾಟ್ ಆದಮೇಲೂ ಕೂಡ ನಿಮಗೆ ಒಂದು ಆಪ್ಷನ್ ಇರುತ್ತೆ. ಓಕೆನಾ? ಆಪ್ಷನ್ ಎಂಟ್ರಿಯನ್ನು ರೀಶಫಲ್ ಮಾಡ್ಬೋದು, ಅಥವಾ ಕಾಲೇಜ್ ಆ್ಯಡ್ ಮಾಡೋಕ್ಕೆ ಡಿಲೀಟ್ ಮಾಡೋಕ್ಕೆ ಆಪ್ಷನ್ ಇರುತ್ತೆ. ಸೊ ಅದನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ. ಸೊ ದಯವಿಟ್ಟು ಒಂದು ಸತಿ ಮಾಕ್ ಅಲಾಟ್ಮೆಂಟನ್ನು ನೋಡಿ. ಓಕೆನಾ? ಓಕೆನಾ? ಅಣಕು ಸೀಟು ಹಂಚಿಕೆ ಅಂತ ಬರುತ್ತೆ ಮಾಕ್ ಅಲಾಟ್ಮೆಂಟು, ಆ ಮಾಕ್ ಅಲಾಟ್ಮೆಂಟಲ್ಲಿ ನೋಡಿಕೊಂಡು ಆದಮೇಲೆ ಮತ್ತೆ ನೀವು ರೀಶಫಲ್ ಮಾಡ್ಬೋದು. ಸೊ ಇನ್ ಕೇಸ್ ನಿಮಗೆ ಮಾಕ್ ಅಲಾಟ್ಮೆಂಟಲ್ಲಿ ಸಿಗುವಂತಹ ಕಾಲೇಜ್ ಸ್ಯಾಟಿಸ್ಫೈ ಆಗಿಲ್ಲ ಅಂತಂದರೆ ನೀವು ರೀಶಫಲನ್ನು ಮಾಡ್ಬೋದು. ಓಕೆನಾ? ಸೊ ನೋಡಿಕೊಂಡು ರೀಶಫಲ್ ಮಾಡೋಂಗಿದ್ರೆ ಮತ್ತೆ ಆಪ್ಷನ್ ಬಿಡ್ತಾರಲ್ಲ, ಆಪ್ಷನ್ ಎಂಟ್ರಿಯನ್ನು ರೀಶಫಲ್ ಮಾಡೋಕ್ಕೆ, ಆ ಟೈಮಲ್ಲಿ ಮಾಡಿ. ಓಕೆನಾ? ಆವಾಗ ಮಿಸ್ ಮಾಡಿಬಿಡಿ. ಓಕೆನಾ? ಸೊ ಈ ಸೀಟ್ ಮೆಟ್ರಿಕ್ಸು ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತಪ್ಪ ಅಂದರೆ, ಇವಾಗ ಸಪೋಸು ಫಸ್ಟ್ ಕಾಲೇಜ್ ತೊಗೊಂಡೋಣ, ಕಾನ್ಸ್ಟಿಟ್ಯೂಯೆಂಟ್ ಆಫ್ ಕಾಲೇಜ್ VTU. ಓಕೆನಾ? ಸೊ ಇದರಲ್ಲಿ ಏನಾಗುತ್ತೆ ಅಂದರೆ, ಅವ್ರು ಇಟ್ಟಿರೋವಂತಹ ಕಟ್ ಆಫ್ಗೆ 1G ಕ್ಯಾಟಗರಿಯವ್ರದ್ದು ಬರೀ 3 ಮೆಂಬರ್ಸ್ ಅಷ್ಟೇ ಅವ್ರು ತೊಗೊಳ್ಳೋದು. ಸೊ ಇವಾಗ ಫಾರ್ ಎಕ್ಸಾಂಪಲ್, ಅವ್ರ ಕಟ್ ಆಫು ಬಿಲೋ 500 ಅಂತ ಇಟ್ಕೊಳ್ಳಿ, ಎಕ್ಸಾಂಪಲ್ ಹೇಳ್ತಾ ಇರೋದು. ಆ ಕಾಲೇಜ್ದು ಎಕ್ಸಾಕ್ಟ್ ಕಟ್ ಆಫ್ ನನಗೂ ಗೊತ್ತಿಲ್ಲ. ಸೊ 500 ಒಳಗಡೆ ಇದ್ದಾಗ 1G ಕ್ಯಾಟಗರಿಯವ್ರದ್ದು, ಇನ್ ಕೇಸ್ ಏನಾದರೂ 3 ಜನ ಇದ್ದರೆ ಓಕೆ ಫೈನ್, ಆ 3 ಜನಕ್ಕೂ ಅಲ್ಲಿ ಸೀಟ್ ಅಲಾಟ್ ಆಗುತ್ತೆ. ಇನ್ ಕೇಸ್ 4 ಜನ ಇತ್ತು ಅಂದರೆ ಏನಾಗುತ್ತೆ ಅಂದರೆ, 500 ಒಳಗಡೆ ಅದರಲ್ಲಿ ಪ್ರಿಯೋರಿಟಿ ವೈಸ್ ಹೋಗುತ್ತೆ. ಓಕೆನಾ? ಸೊ ಫಸ್ಟ್ ಸೆಕೆಂಡ್ ರ್ಯಾಂಕ್ ಯಾರ್ಯಾರ್ದಿರುತ್ತೋ ಆ 3 ಜನಕ್ಕೆ ರ್ಯಾಂಕ್ ಅಲಾಟ್ ಆಗುತ್ತೆ. ನೆಕ್ಸ್ಟು ಫೋರ್ತ್ ಕ್ಯಾಂಡಿಡೇಟ್ ಯಾರಿರ್ತಾರಲ್ಲ ಅವ್ರಿಗೆ ಆ ಕಾಲೇಜಲ್ಲಿ ಅಲಾಟ್ ಆಗೋಲ್ಲ. ಓಕೆನಾ? ಸೊ ಇನ್ ಕೇಸ್ ಅವ್ರು 4 ಜನದ್ದು ಕೂಡ 1G ಕ್ಯಾಟಗರಿಗೆ, ಯಾರು 1G ಕ್ಯಾಟಗರಿ ಅಂಡರಲ್ಲಿ ಬರ್ತಾರೋ ಆ 4 ಜನದ್ದು ಇನ್ ಕೇಸ್ ಈ ಕಾಲೇಜ್ದು ಕಟ್ ಆಫ್ 500 ಇದ್ದು ಅದ್ರ ಒಳಗಡೆ ಇದ್ದರೆ ಅವ್ 4 ಜನದಲ್ಲಿ 3 ಜನಕ್ಕೆ ಮಾತ್ರ ಸೀಟ್ ಅಲಾಟ್ ಆಗುತ್ತೆ. ಓಕೆನಾ? ಸೊ ಅದು ರ್ಯಾಂಕ್ ವೈಸ್, ಫಸ್ಟ್ ರ್ಯಾಂಕ್ ಯಾರ್ದು ಹೈಯೆಸ್ಟ್ ಇರುತ್ತೋ ಅವ್ರದ್ದು, ನೆಕ್ಸ್ಟ್ ಸೆಕೆಂಡು, ನೆಕ್ಸ್ಟ್ ಥರ್ಡ್, ಆ 3 ಜನಕ್ಕೆ ಮಾತ್ರ ಅಲಾಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಫೋರ್ತ್ ಇರೋರ್ದು ಅವರಿಗೆ ಅಲಾಟ್ ಆಗಲ್ಲ. ಓಕೆನಾ? ಸೊ ಅವ್ರ ಆಪ್ಷನ್ ಎಂಟ್ರಿಯಲ್ಲಿ ಬೇರೆ ಬೇರೆ ಕಾಲೇಜಸ್ ಕೊಟ್ಟಿರ್ತಾರಲ್ಲ, ಸೊ ಈ ಕಾಲೇಜ್ ಬಿಟ್ಟು ನೆಕ್ಸ್ಟ್ ಕಾಲೇಜ್ಗೆ ಹೋಗಿ ಸೀಟು ಆ ಕಾಲೇಜಿಗೆ ಸೀಟು ಅವರಿಗೆ ಅಲಾಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ಇದಕ್ಕೆ ಸೀಟ್ ಮೆಟ್ರಿಕ್ಸು ತುಂಬ ಇಂಪಾರ್ಟೆಂಟು. ಸೊ ಇದನ್ನು ನೋಡ್ಕೊಳ್ಳಿ ನೀವು, ಕ್ಲಿಯರಾಗಿ ನೋಡ್ಕೊಳ್ಳಿ. ಓಕೆನಾ? ನೀವು ಹಾಕಿರೋ ಕಾಲೇಜಸ್ದು ಕ್ಲಿಯರಾಗಿ ನೋಡ್ಕೊಳ್ಳಿ, ಯಾಕಂದರೆ ನಿಮಗೆ ಇದು ಆಪ್ಷನ್ ಎಂಟ್ರಿ, ಸಾರಿ, ಮಾಕ್ ಅಲಾಟ್ಮೆಂಟ್ ಬಿಡ್ತಾರಲ್ಲ, ಮಾಕ್ ಅಲಾಟ್ಮೆಂಟ್ ಬಿಟ್ಟಮೇಲೆ ನಿಮ್ಮ ಕಾಲೇಜ್ ರೀಶಫಲ್ ಮಾಡೋಂಗಿದ್ರೆ ಮಾಡ್ಕೋಬೋದು. ಓಕೆನಾ? ಸೊ ಇದು ಅದಕ್ಕೆ ಹೆಲ್ಪ್ ಆಗುತ್ತೆ.
ಸೊ ಓಕೆ ಫ್ರೆಂಡ್ಸ್, ಏನಾದರೂ ಡೌಟ್ಸ್ ಆ್ಯಂಡ್ ಕ್ವೆಶ್ಚನ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಅನ್ನು ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.